ನಂಜನಗೂಡು ತಾಲೂಕಿನ ದೊಡ್ಡ ಕವಲಂದಿಯ ಕೃಷ್ಣರಾಜಪುರ ಸರ್ಕಲ್ನಲ್ಲಿ ಸಾರಿಗೆ ಬಸ್ಗಳು ನಿಲ್ಲಿಸುತ್ತಿಲ್ಲ ಅಂತ ಆರೋಪಿಸಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಹೆದ್ದಾರಿ ತಡೆದು ಪ್ರತಿಭಟನೆಯನ್ನು ನಡೆಸಲಾಯಿತು. ನಂಜನಗೂಡು ಚಾಮರಾಜನಗರ ರಾಷ್ಟ್ರೀಯ ಹೆದ್ದಾರಿ ತಡೆದು ಕೆಎಸ್ಆರ್ಟಿಸಿ ಬಸ್ಗಳನ್ನು ಮಾತ್ರ ತಡೆದು ಪ್ರತಿಭಟನೆಯನ್ನು ನಡೆಸಿದರು. ಕೃಷ್ಣರಾಜಪುರ ಗ್ರಾಮದ ಸರ್ಕಲ್ನಲ್ಲಿ ಕೆಎಸ್ಆರ್ಟಿಸಿ ಬಸ್ ಕೋರಿಕೆಯ ನಿಲುಗಡೆ ಇದ್ದರೂ ನಿಲ್ಲಿಸದೆ ಚಾಲಕರು ಮತ್ತು ಕಂಡಕ್ಟರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ರೈತರು ಅಧಿಕಾರಿಗಳ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ಕಿಡಿಕಾರಿದರು. ಬಸ್ಗಳನ್ನು ನಿಲ್ಲಿಸುವಂತೆ ಹಲವಾರು ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಕೃಷ್ಣರಾಜಪುರ ಚುಂಚನಹಳ್ಳಿ ಹನುಮಪುರ ಕಾರ್ಯ ಉಮ್ಮತ್ತೂರು ಭಾಗಗಳಿಂದ ಜನರು ಬರ್ತಾರೆ. ಕೃಷ್ಣರಾಜಪುರ ಸರ್ಕಲ್ನಲ್ಲಿ ಕೋರಿಕೆಯ ನಿಲುಗಡೆಯ ನಾಮಫಲಕ ಬಿದ್ದರೂ ಸಾರಿಗೆ ಬಸ್ ನಿಲ್ಲಿಸೋದಿಲ್ಲ. ಬಸ್ ನಿಲ್ಲಿಸಿ ಅಂದ್ರೆ ಸಾರ್ವಜನಿಕರೊಂದಿಗೆ ದುರ್ವರ್ತನೆಯಿಂದ ಮಾತನಾಡುತ್ತಾರೆ ಅಂತ ಆರೋಪಿಸಿದರು. ಇಂದಿನಿಂದ ಬಸ್ ನಿಲ್ಲಿಸಬೇಕು ಎಂದು ಒತ್ತಾಯ ಮಾಡಿದರು. ಸ್ಥಳಕ್ಕೆ ಚಾಮರಾಜನಗರ ಸಾರಿಗೆ ಘಟಕದ ವ್ಯವಸ್ಥಾಪಕ ಕುಮಾರ್ ನಾಯಕ್, ಸಂಚಲನ ಅಧಿಕಾರಿ ದಶರಥ್, ನಂಜನಗೂಡು ಘಟಕದ ವ್ಯವಸ್ಥಾಪಕ ಶಂಕರ್ ಭೇಟಿ ನೀಡಿ ಸಮಸ್ಯೆಯನ್ನು ಆಲಿಸಿದರು. ರೈತರು ಮತ್ತು ಅಧಿಕಾರಿಗಳೊಂದಿಗೆ ಕೆಲವು ಸಮಯ ಮಾತಿನ ಚಕಮಕಿ ನಡೆದು ಚಾಲಕರು ಮತ್ತು ಕಂಡಕ್ಟರ್ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ಸಸ್ಪೆಂಡ್ ಮಾಡುತ್ತೇವೆ ಎಂದರು. ಅಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿ ಪ್ರತಿಭಟನೆಯನ್ನು ಹಿಂಪಡೆಯಲಾಯಿತು. ಸ್ಟಾಪ್ ಕೊಡ್ತಾ ಇಲ್ಲ. ಟಿಕೆಟಲ್ಲಿ ಕೇರ್ ಪರ ಅಂತ ಬರ್ತದೆ, ಪರ್ಮಿಷನ್ ಇದೆ, ಬೋರ್ಡ್ ಇದೆ. ಇದರಲ್ಲಿ ಬೋರ್ಡ್ ಇಟ್ಟಿದ್ರೆ ಒಬ್ಬ ಕೇಳ್ತಾನೆ, ಇದು ಕೆಂಪು ಬೋರ್ಡ್ ಅಲ್ಲ, ಇದು ಹಸಿರು ಬೋರ್ಡ್ ಹಾಕಿ ಕಪ್ಪು ಬೋರ್ಡ್ ಹಾಕಿ ಅಂತ ಕೇಳ್ತಾನೆ. ಒಬ್ಬ ಯಾವ ಡಿ ಸಿ ಹೇಳಿ ಹೇಳು ಅಂತ ಕೈ ಹೊಡ್ರೆ ಉಡೇಪೆ ಮಾತಾಡ್ತಾರಲ್ಲ ಇವ್ರು. ಇವ್ರು ಅಪ್ಪಿರದ ಸ್ವತ್ತ ಇದು, ನಮ್ಮ ಸ್ವತ್ತ ಇದು ಹಂಗಾರೆ. ಇವ್ರು ಅಪ್ಪಿರೋ ಬಂಡವಾಳ ಕೊಡ್ತಾ ಕೊಟ್ಟಿದ್ದಾರೆ ಇವ್ರಿಗೆ. ಹೆಂಗೆ ಇವ್ರಿಗೆ ಸಮಾಚಾರ ಹಂಗಾರೆ? ಇವ್ರದೇ ಸರ್ಕಾರನ ಇಲ್ಲ ಇವ್ರು ಇವ್ರ ಇವ್ರ ತಾತೀರು ಮುಕ್ತದ್ರೇನು ಆಸ್ತಿಗಳೇ ಇದು. ಸಾರ್ವಜನಿಕರಿಗೆ ಸಾರ್ವಜನಿಕರ ಅನುಕೂಲ ಮಾಡ್ಕೊಡ್ಬೇಕು ಇವರು. ಇವ್ರು ಇರೋದೇನಕ್ಕೆ? ಸಾರ್ವಜನಿಕರ ಸೇವೆಗೆ ಇರೋದು ಇವರು. ಇವ್ರ ದರ್ಬಾರ್ಗೆಲ್ಲ ಮಾಡೋದು ಇವರು. ನಾವು ಡಿ ಸಿ ಹತ್ರ ಕೊಟ್ಟಿದ್ವಿ ಕಂಪ್ಲೇಂಟು, ನಂಜನಗೂಡು ಮ್ಯಾನೇಜರ್ ಹತ್ರ ಕೊಟ್ಟಿದ್ವಿ, ಡಿಪಾರ್ಟ್ಮೆಂಟ್ ಮ್ಯಾನೇಜರ್ ಹತ್ರ, ಎಲ್ಲರ ಹತ್ರನೂ ಕೊಟ್ಟರು. ಏನು ಪ್ರಯೋಜನ ಏನಕ್ಕೆ ನಮಗೆ? ದಿಸ ರಾಮಾಯಣ ಒಂದು ಕೈ ಹೊಡೆದ್ರೆ ಏಯ್ ಇಲ್ಲ ಕಲೊಂದ್ರೆ ಹೇಳಿ ಕಾಣೋದು ಇಲ್ಲಿ ಸ್ಟಾಪ್ ಕೊಟ್ಟಲೇ ಹೇಳ್ತಾರಲ್ಲ ಇವರು. ಲೇಡೀಸ್ನ ಲೇಡೀಸ್ನ ಸುರ ನಿಲ್ಲಿಸಿಕೊಳ್ತಾರಲ್ಲ ಇವರು. ಈಗೇನಾದ್ರು ಮನಸತ್ವ ಏನಾದ್ರು ಒಂದು ತಿಳಿದೆಯಾ ಇವ್ರಿಗೆ? ಮಕ್ಕಳು ಮರಿ ಇರೋರ್ನು ಅಲ್ಲಿ ಇಳಿಸಿಬಿಟ್ಬರ್ತಾರೆ ಅವರು. ಅಂದರೆ ಈ ಥರ ಇದು ಮಾಡತ್ತಂದ್ರೆ ಯಾವ ಥರ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅವರು? ಇವ್ರ ಅಧಿಕಾರಿಗಳು ಏನು ಮಾಡ್ತಾ ಇದಾರೆ ಅಂದ್ರೆ? ಈಗ ಏನಾಗಬೇಕು ನಿಮಗೆ? ನಮಗೆ ಬೇಕಾದ ಪ್ರತಿ ಒಂದು ಗಾಡಿ ಕೌಲಂದಲ್ಲಿ ಏನು ಗಾಡಿ ಸ್ಟಾಪ್ ಕೊಟ್ಟರೆ ಆ ಗಾಡಿ ನಮ್ಗೆ ಏರ್ಪೋರ್ಟ್ ಸರ್ಕಲ್ ಸ್ಟಾಪ್ ನಮ್ಗೆ ಅಷ್ಟೇ, ನಮ್ಗೆ ಬೇರೆ ಏನು ಬೇಕಾಗಿಲ್ಲ, ನಮಗೆ ನ್ಯಾಯ ಬೇಕು. ಪ್ರತಿಭಟನೆಯಲ್ಲಿ ರೈತ ಸಂಘದ ತಾಲೂಕು ಅಧ್ಯಕ್ಷ ಶಿರಮಳ್ಳಿ ಸಿದ್ದಪ್ಪ, ಪ್ರಧಾನ ಕಾರ್ಯದರ್ಶಿ ಹೆಚ್ಚಿಗೆ ಪ್ರಕಾಶ್, ರೈತ ಮುಖಂಡರಾದ ಕೆಆರ್ ಪುಟ್ಟಬುದ್ದಿ, ಕೆಸಿ ಪರಮೇಶ್, ಮಹೇಶ್ ಸೇರಿದಂತೆ ರೈತ ಸಂಘದ ಪದಾಧಿಕಾರಿಗಳು ಭಾಗವಹಿಸಿದರು. ಸಿಎಂ ಸುಗಂಧರಾಜು, ಟಿವಿ8 ಕನ್ನಡ, ನಂಜನಗೂಡು.